ಯಾರು ಬಂಧುವಿನಲ್ಲಿ ಹೋಗುವಂಥ ಪ್ರಶ್ನೆನೇ ಇಲ್ಲ. ಕಂಟಸ್ಟ್ ಮಾಡೋದು ನಾನೇ, ಕಂಟಸ್ಟ್ ಮಾಡೋದು ಮಾಡ್ತೀನಿ. ನೀವೇ ಕಂಟೆಸ್ಟ್ ಮಾಡಿ. ಹೌದು, ಕಂಟೆಸ್ಟ್ ಮಾಡ್ತೀನಿ ಸರ್. ಆಮೇಲೆ ಮಾರಪ್ಪ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್, ಅದರಲ್ಲಿ ಹೇಳಿದೆ ನಿಮ್ಮನ್ನ ಕೇಳಿಬಿಟ್ಟೆ ನಾನು ಕಾಂಗ್ರೆಸ್ಸಲ್ಲಿ ಇದಾಕಿದ್ದು ಅಂತ ಫೋನ್ ಮಾಡಿ. ಅವರು ಬಂದು ನಾನು ಫೋನ್ ಮಾಡಿ ಹೇಳಿದ್ರು, ಈ ಥರ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತಾ ಇದ್ದೀನಿ, ಒಳ್ಳೇದಪ್ಪ ಸಂತೋಷ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ರು, ಒಳ್ಳೇದಪ್ಪ ಹಾಕು ಸಂತೋಷ ನಿಮಗೆ. ನಾನು ಫೋನ್ ಮಾಡಿ ಮಾರಬೇಕು ಅಂತ ಅಪ್ಲಿಕೇಶನ್ ಹಾಕು ಅಂತ ಹೇಳಿಲ್ಲ, ಅವ್ರು ನನ್ನನ್ನು ಫೋನ್ ಮಾಡಿ ಕೇಳಿದ್ರು ಅಪ್ಲಿಕೇಶನ್ ಹಾಕಿ. ಸಂತೋಷನಪ್ಪ ಹಾಕು ಅಂತ ಹೇಳಿದೆ ನಾನೇನು, ಯಾರು ನಿಮ್ಗೆ ಸೊತ್ತೇನಪ್ಪ, ಅದು ಯಾರು ಬೇಕೋ ಹಾಕು ಹಾಕು ಅಪ್ಲಿಕೇಶನ್ ಹಾಕು. ನನಗೆ ಇನ್ನೂ ಕೆಲವು ಜನ ಕೇಳಿದ್ರು ನನ್ನ ಅಪ್ಲಿಕೇಶನ್ ಹಾಕೋದು, ನಾನು ಯಾರು ಬೇಡ ನೀವು ಹಾಕಿ ಅಂತ ಯಾರಿಗೂ ಹೇಳಿಲ್ಲ. ನೀವು ಹಾಕ್ಬೇಡ್ರಿ ಅಂತ ಯಾರು ಬೇಡ, ಅವ್ರು ಇಷ್ಟ ಇದ್ದ ಅವ್ರು ಹಾಕ್ಬೋದು ಇಲ್ಲ ಅಂದರೆ ಇರ್ಬೋದು. ನಾನು ಯಾಕೆ ಹೇಳ್ಬೇಕು ಅದನ್ನು, ಇವಾಗ ನಿಮ್ಗೆ ಇಷ್ಟ ಇದೆ ಮಾರಪ್ಪ ಅವ್ರು ನನ್ನ ಕೇಳಿದ್ರು ಫೋನ್ ಮಾಡಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ಸಂತೋಷನಪ್ಪ ಅಂತೇಳಿ. ಈ ಪರವಾಗಿಲ್ಲ, ಅದರಲ್ಲಿ ಏನಿದೆ ಇಲ್ಲ, ಒಂದು ವೇಳೆ ಆಗಿಲ್ಲ ಅಂದ್ರೆ ಹಂಗೆ ಮಾಡ್ತಾರ ಅಂತ ಕೂಡ ಹೇಳಿದ್ರು. ಇದೆಲ್ಲ ಹೇಳಕ್ಕಾಗುತ್ತೆ, ಅದೇ ಸರ್ ನೀವು ಕಂಟೆಕ್ಟ್ ಮಾಡ್ತೀರ ಅದಕ್ಕೆ ಹೇಳ್ತಾ ಇದ್ದೀರಾ. ನಿಮ್ಮ ಬೆಂಬಲವನ್ನು ಇನ್ನೂ ನಿರೀಕ್ಷೆ ಮಾಡೋರು ಜಾಸ್ತಿ ಲೀಡರ್ಸ್ ಉಟ್ಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನೀವು ನಾಗೇಶ್ ಅವ್ರು ಸಪೋರ್ಟ್ ಮಾಡಿದ್ರಿ, ಅವರು ನಿಮಗೆ ಮೂರನೇ ಕಣ್ಣು ಮತ್ತೆ ಸಪೋರ್ಟ್ ಮಾಡ್ತಾರೆ ಅಂತ ನಿರೀಕ್ಷೆ ಇದ್ದಾರೆ. ಇನ್ನು ನಿಮ್ಮ ಜೊತೆ ಕೆಲವರು ಕ್ಯಾಂಡಿಡೇಟ್ಸು ಸಪೋರ್ಟ್ ಮಾಡ್ತಾರಂತ ನಿರೀಕ್ಷೆ ಇದ್ದಾರೆ. ನೋಡಿ, ನಿರೀಕ್ಷೆ ಮಾಡೋದು ತುಂಬ ಒಳ್ಳೆಯದು. ನಂದೇನಾದರೂ ಇದು ಆಗದೆ ಇದ್ದರೆ ಯಾರೋ ನಿರೀಕ್ಷೆ ಮಾಡಬೇಕಾಗಿಲ್ಲ. ನಾನೇ ಕಂಟೆಸ್ಟ್ ಮಾಡ್ತೀನಿ.